ಸೋದರಿ ವರ್ಸಸ್ ಸೊಸೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರಿಗೆ. ಕೇವಲ ಇವತ್ತೊಂದು ದಿನಕ್ಕೆ ಮಾತ್ರ ಈ ಚರ್ಚೆ ಸೀಮಿತವಾಗಿಲ್ಲ, ಇನ್ನು ಹತ್ತು ಹಲವು ದಿನ ನಡೆಯುತ್ತೆ, ನೀವು ಕೂಡ ಇದರಲ್ಲಿ ಭಾಗವಹಿಸಬಹುದು. ಸೊ ಇನ್ನೊಬ್ಬರು ಅತಿಥಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ಅನಿತಾ ಗುಂಜಾಳ್ ಹುಬ್ಬಳ್ಳಿಯಿಂದ ಇದ್ದಾರೆ. ಅನಿತಾ ಅವರೇ, ಸಾಕಷ್ಟು ಚರ್ಚೆಯನ್ನ ನೀವು ನೋಡಿದ್ರೆ ಅತ್ತೆ ಸೊಸೆ ಸಂಬಂಧದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಆದ್ರೆ ಈ ಎರಡೂ ಸಂಬಂಧಗಳ ಪ್ರಾಮುಖ್ಯತೆ ಏನು ಅಂತೀರಾ ನಿಮ್ಮ ಪ್ರಕಾರ? ಪ್ರಾಮುಖ್ಯತೆ ಅಂತಂದ್ರೆ ನಾನು ಕೊಡ್ಬೇಕಂತಂದ್ರೆ ನಮ್ಮ ಅತ್ತೆಗೆ ಶ್ರೇಯಸ್ ಅಂತ ಹೇಳ್ತೇನೆ. ಯಾಕಂದ್ರೆ ಇವತ್ತ ಅವ್ರು ಇರ್ತಿದ್ದಿಲ್ಲ ಅಂತಂದ್ರೆ ಇವತ್ ನಾನು ಇಷ್ಟು ಮುಂದೆ ಬರ್ತಿದ್ದಿಲ್ಲ. ಯಾಕಂದ್ರೆ ಇವತ್ ನಮ್ಮ ಅತ್ತೆಯಿಂದ ನಾನು ಒಂದು ಸ್ಥಾನ ಮಾನ ಮರ್ಯಾದೆ ಸಮಾಜದಲ್ಲೇ ಒಂದು ಒಳ್ಳೆ ಹೆಸರನ್ನ ತಗೊಂಡೀನಿ. ಅವರು ನಂಗೆ ತುಂಬಾ ಸೌಕರ್ಯನೂ ಕೊಟ್ಟಿದ್ದಾರೆ, ಹಾಗೂ ನಾನು ಯಾವ ರೀತಿಂದು ಮದುವೆ ಆಗಿ ಬಂದ ತಕ್ಷಣ ಯಾವ ರೀತಿಂದು ಏನು ಕಲಿತು ಬಂದಿಲ್ಲ. ಅವರ ಸೊಸಿಕಿನ ಹೆಚ್ಚಾಗಿ ಮಗಳಕಿನ ಹೆಚ್ಚೇ ನೋಡ್ಕೊಂಡಿದ್ದಾರೆ. ನಾನು ಅದಕ್ಕಾಗಿ ಇವತ್ತು ನಾನು ನಮ್ಮ ಅತ್ತೆ ಕೂಡ ತಾಯಿ ಮಗಳ ತರ ಜೀವನ ಮಾಡ್ತಾ ಇದ್ದೀವಿ. ಸೊಸೆ ಅಂತ ಅವರು ಭಾವಿಸಂಗಿಲ್ಲ, ನಾನು ಅತ್ತೆ ಅಂತ ಭಾವಿಸಂಗಿಲ್ಲ. ಅವರು ನನ್ನ ತಾಯಿ ಅಂತ ಹೇಳಿ ಅವರಿಗೆ ನಾನು ಎಲ್ಲ ರೀತಿಯಿಂದ ಸಹಕಾರ ಮಾಡ್ತೀನಿ, ಅವರು ನನಗೆ ಸಹಕಾರ ಕೊಡ್ತಾರೆ. ಅವ್ರ ಕಷ್ಟ ಸುಖಕ್ಕೆ ನಾನು ಭಾಗಿದಾರಾಗಿನಿ, ಅವರು ನನ್ನ ಕಷ್ಟ ಸುಖಕ್ಕೆ ಭಾಗಿದಾರಾಗ. ಇವತ್ತು ನಾನು ಆ ಇಡೀ ಮನೆತನ ಹಿಡ್ಕೊಂಡು ಹೋಗ್ಬೇಕಂತಂದ್ರೆ, ಹೊರಗಡೆ ಜನರ ಜೊತೆ ಎದುರಿಸ್ಕೊಂಡು ಹೋಗ್ಬೇಕಂದ್ರೆ ಅದೊಂದು ಶಕ್ತಿ ನನ್ನ ಅತ್ತೆಯವ್ರು ಕೊಟ್ಟಿದ್ದು. ಓಕೆ ಅನಿತಾ, ಇನ್ನಷ್ಟು ಮಾತಾಡ್ತೀನಿ. ಸೊ ಸಂಧ್ಯಾ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಅಂದ್ರೆ ಸಮಾಜವನ್ನ ಎದುರಿಸಬೇಕಾದ್ರೆ ಅಥವಾ ಸಮಾಜಕ್ಕೆ ನನ್ನ ಪದ್ಧತಿ ನನ್ನ ಸಂಸ್ಕೃತಿಯನ್ನ ಬಿತ್ತರಿಸಬೇಕಾದ್ರೆ ಒಬ್ಬ ಸೊಸೆಯಾಗಿ ಅತ್ತೆಯ ಪಾತ್ರ ಕೂಡ ಪ್ರಮುಖವಾಗಿರುತ್ತೆ. ಯಾಕಂದ್ರೆ ಒಂದು 20-22 ವರ್ಷದಲ್ಲಿ ಆಕೆ ಏನು ಕಲಿಯೋದಕ್ಕೆ ಸಾಧ್ಯ? ಯಾವುದೇ ಸಂಪ್ರದಾಯವನ್ನ ಪದ್ಧತಿಯನ್ನ ಸಂಪೂರ್ಣವಾಗಿ ಕಲ್ತಿರಲ್ಲ. ಇನ್ನು ಮುಂದಿನ ಜೀವನ ಇನ್ನೊಂದು ಮನೆಯಲ್ಲಿ ತನ್ನ ಎಲ್ಲಾ ಲೈಫ್ ಸ್ಟೈಲ್ ಅನ್ನ ಬಿಟ್ಟು ಒಂದು ಹೊಸ ಮನೆಗೆ ಬಂದು ಅಲ್ಲಿ ಕಲಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಒಬ್ಬ ಅತ್ತೆಯ ಪಾತ್ರ ಆಕೆಯ ಸೊಸೆಯ ಪದ್ಧತಿಗಳನ್ನಾಗ್ಲಿ ಸಂಸ್ಕೃತಿಯನ್ನಾಗ್ಲಿ ಮುಂದುವರಿಸೋದ್ರಲ್ಲಿ ಎಷ್ಟು ಮುಖ್ಯ ಅಂತೀರಾ? ಬಹಳನೇ ಮುಖ್ಯ ಅತ್ತೆ ಪಾತ್ರ. ಯಾಕಂದ್ರೆ ನೀವೇ ಹೇಳ್ದಂಗೆ ಆಗ್ಲೆ ಏನಪ್ಪ ಅಂತ ಹೇಳಿದ್ರೆ, ಸೊಸೆ ಒಂದು ಪರಿಸರದಿಂದಲೇ ಇನ್ನೊಂದು ಪರಿಸರಕ್ಕೆ ಬಂದ್ಬಿಟ್ಟಿರ್ತಾರೆ, ಇಡೀ ಪ್ರಪಂಚನೇ ಬದಲಾಗೋಗಿರುತ್ತೆ, ಪೂರ್ತಿ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿರುತ್ತೆ ಅವಳು ಪ್ರಪಂಚ ಮತ್ತೆ ಪರಿಸರ. ಆ ಒಂದು ಸಂದರ್ಭದಲ್ಲಿ ಹೊಂದ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಸಮಯ ಕೂಡ ಅಗತ್ಯ ಇರುತ್ತೆ ಸೊಸೆಯಾದವಳಿಗೆ. ಜೊತೆಯಲ್ಲಿ ಅತ್ತೆ ಆ ಸಮಯದಲ್ಲಿ ತನ್ನೆಲ್ಲ ಮನೆಯಲ್ಲಿರ್ತಕ್ಕಂಥ ಅವಳ ಏನೇನು ಮಾಡ್ಕೊಂಡು ಬಂದಿದ್ರು ಇಲ್ಲಿವರೆಗೆ ಅದನ್ನೆಲ್ಲ ಒಟ್ಟಿಗೆ ಹೇರೋದ್ರ ಬದಲಾಗಿ ಸೊಸೆ ಮೇಲೆ ಹಂತ ಹಂತವಾಗಿ ಕಲಿಸ್ಕೊಡೋದ್ರ ಮೂಲಕ ಅವಳನ್ನು ನೋಡಿಕೊಂಡ್ರೆ ಬಹುಶಃ ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚಾಗುತ್ತೆ ಅಂತ ಅನ್ಸುತ್ತೆ. ಇಲ್ಲಾಂತಂದರೆ ಹೇರಿಕೆ ಆದರೆ ಅದೊಂದು ರೀತಿ ಹಿಂಸೆ ಆಗ್ಲಿಕ್ಕೆ ಶುರುವಾದರೆ ಅಲ್ಲಿ ಅತ್ತೆ ಸೊಸೆ ಸಂಬಂಧ, ನೀವು ಆ ಪ್ರೋಗ್ರಾಮ್ಗೆ ಹೆಸರೇ ಕೊಟ್ಟಿರೋ ಹಂಗೆ ಅತ್ತೆ ವರ್ಸಸ್ ಸೊಸೆ, ಸೊ ಆ ರೀತಿ ಆಗಿಬಿಡತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಗಳಿಗೆ ಯಾವ ರೀತಿಯಿಂದ ಪ್ರೀತಿಯಿಂದ ಹೇಳ್ಕೊಡ್ತಾಳೋ ತಾಯಿ ಆದವಳು, ಅದೇ ರೀತಿಯಲ್ಲಿ ಆ ಸೊಸೆನೂ ಕೂಡ ಬಹಳ ಪ್ರೀತಿಯಿಂದ ಅತ್ತೆ ನೋಡ್ಕೊಳ್ಬೇಕಾಗತ್ತೆ. ಓಕೆ ಲತಾ ಅವರೇ, ಇತ್ತೀಚಿನ ದಿನದಲ್ಲಿ ಬಹುಶಃ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳೋದಕ್ಕೂ ಸಮಯ ಇಲ್ಲದೆ ಇರೋ ಅಷ್ಟು ಮಟ್ಟಿಗೆ ಎಲ್ಲರೂ ಬ್ಯುಸಿ ಆಗೋಗಿದ್ದಾರೆ. ಇವತ್ತಿನ ಅತ್ತೆ ಸೊಸೆ ನಡುವಿನ ಸಂಬಂಧ ನಾವು ಈಗಾಗಲೇ ಮಾತಾಡಿದ್ವಿ, ಸಾಂಪ್ರದಾಯಿಕವಾಗಿ ಯಾವೆಲ್ಲ ರೀತಿ ಪ್ರಾಮುಖ್ಯತೆ ಪಡ್ಕೊಂಡಿರುತ್ತೆ, ಯಾವೆಲ್ಲ ರೀತಿ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಅವಲಂಬಿತ ಅಂತ. ಆದರೆ ಇವತ್ತಿನ ಈ ಬ್ಯುಸಿ ಲೈಫಲ್ಲಿ ಈ ಎರಡೂ ಸಂಬಂಧಗಳ ನಡುವೆ ಎಷ್ಟರ ಮಟ್ಟಿಗೆ ಆ ಒಂದು ಸಂಬಂಧ, ಆ ಒಂದು ಬಾಂಡಿಂಗ್ ಉಳ್ಕೊಂಡಿದೆ ಅಂತ ಅನ್ಸುತ್ತೆ? ಈಗ ಏನಾಗಿದೆ ಅಂದರೆ, ಈಗ ಅತ್ತೆ ಸೊಸೆ ಇಬ್ಬರೂ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಈಗ ಏನಾದರೆ, ಈಗ ಸೊಸೆ ಈಗ ಅವಳು ಕೆಲಸಕ್ಕೆ ಹೋಗಬೇಕಾದ್ರೆ ಈಗ ಅತ್ತೆ ಹೇಳಿದ್ರು, ನೋಡಮ್ಮ ನೀನು ಇಷ್ಟೊತ್ತು ಈಗ ನೀನು ಕೆಲಸಕ್ಕೆ ಹೋಗ್ಬೇಕಂದ್ರೆ ಇಷ್ಟು ನಿನ್ನ ಜವಾಬ್ದಾರಿ, ಇಷ್ಟು ನಿನ್ನ ಕೆಲಸ, ನೀನು ಈಗ ಬೆಳಿಗ್ಗೆ ನೀನು ತಿಂಡಿ ಮಾಡಿಟ್ಟು ಒಂದು ನಾಷ್ಟ ಮಾಡಿಟ್ಟು ನಿನ್ನ ಕೆಲಸ ಏನಿದೆ ಮಾಡಿ ಹೋಗು, ಇನ್ನು ಮಿಕ್ಕಿದ್ರೆ ನಾನು ಮಾಡ್ಕೋತೀನಿ. ಈಗ ಒಬ್ರಿಗೊಬ್ರು ಇವ್ರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅತ್ತೆ ಸೊಸೆ ಮಾಡಿ ಹೋದರೆ ಮುಂದಕ್ಕೆ ಖಂಡಿತವಾಗ್ಲೂ ಅವರು ಯಾವತ್ತೂ ಈ ಸಮಸ್ಯೆ ಬರೋದಿಲ್ಲ, ಒಂದು ಒಳ್ಳೆ ಜೀವನ ಆಗಿ ಇಬ್ಬರು ಗಂಡ ಹೆಂಡತಿ ಮಕ್ಕಳು ಸಹ ಅತ್ತೆ ಸೊಸೆ ಬದುಕು ಚೆನ್ನಾಗಿರುತ್ತೆ ಅಂತ. ಓಕೆ ಸರ್, ನಮ್ಗೆ ಬಳ್ಳಾರಿ ಅತಿಥಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸೊ ಸಂಧ್ಯಾ ಅವರೇ, ಇವತ್ತಿನ ದಿನದಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ, ನೀವೇನಂತೀರಾ? ಅಂದ್ರೆ ಮೊದ್ಲಾದ್ರೆ ಸ್ವಲ್ಪ ಟಾರ್ಚರ್ ಇರ್ತಾ ಇತ್ತು, ಇಬ್ಬರ ಮಧ್ಯೆ ಜಟಾಪಟಿ ಇರ್ತಾ ಇತ್ತು, ಇವಾಗಂತದ್ದೇನಿಲ್ಲಪ್ಪ, ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತಾನು ಒಂದ್ ಮಾತುಗಳು ಕೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಸ್ಮೂತ್ ಆಗಿ ಹೋಗ್ತಾ ಇದೆ, ಸ್ಮೂತ್ ಆಗಿ ಹೋಗೋ ಹಂಗನು ನಾವು ಮಾಡ್ಕೋಬೇಕು, ನಾವು ಮಾಡ್ಕೋಬೇಕು. ಅಲ್ಲ ಯಾವ ರೀತಿ ಮಾಡ್ಕೋಬೇಕು, ನಾವು ಕೆಲಸ ಮಾಡೋವಾಗ
ಮಾಡ್ಕೋಬೇಕು. ಈಗ ಸೊಸೆ ಕೆಲಸ ಮಾಡ್ತಾ ಇರ್ತಾಳೆ, ಮನೇಲಿ ಮಗು ಬಂದ್ರೆ ಅದನ್ನ ಒಯ್ದು ಯಾವ್ದೋ ಒಂದು ಬೇಬಿ ಸೀಟ್ ಒಳಗೆ ಒಳಗೆ ಬಿಡೋ ಬದಲು ಮನೇಲಿ ಅತ್ತಿ ಇದ್ರೆ ಅತ್ತೆ ನೋಡ್ಕೋತಾರ, ಅತ್ತೆ ಮಗು ಬರುತ್ತೆ ಹಾಲು ಕುಡಿಸಿ ನಾನು ಬರೋ ಹೊತ್ತಿಗೆ ಸ್ವಲ್ಪ ಮಗುನ ನೋಡ್ಕೊಳ್ಳಿ ಅಂದಾಗ ಮಗುವಿನ ಒಂದು ಚಿಂತೆ ಇಲ್ಲದೆ ಆಕೆ ಆಫೀಸಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು. ಇಲ್ಲದೆ ಇದ್ರೆ ಮಗುನ ಎಲ್ಲೋ ಬೇಬಿ ಸಿಟ್ಟಿಂಗ್ ಒಳಗೆ ಬಿಟ್ಟು ಎಲ್ಲೋ ಬಿಟ್ಟು ಅವ್ರು ಏನು ತಿನ್ನಿಸ್ತಾರೆ ಏನು ಉಣಿಸ್ತಾರೆ ಅಲ್ಲಿ ವಾತಾವರಣ ಹೇಗಿರುತ್ತೆ ನಮಗೇನು ಗೊತ್ತಿರಲ್ಲ. ಸುಮ್ಮನೆ ವಿ ಪೇ ದ ಮನಿ, ದುಡ್ಡಿದೆ ದುಡ್ಡು ಕೊಡ್ತೀವಿ ಬೇಬಿ ಸಿಟ್ಟಿಂಗ್ನಲ್ಲಿ, ಆದರೆ ಮನೆಯೊಳಗೆ ಒಬ್ಬ ಅತ್ತೆ ಇದ್ದಾಗ ಆ ಅತ್ತೆ ಮಕ್ಕಳನ್ನ ನೋಡ್ಕೋತಾರೆ ಅನ್ನೋ ಮುಂದೆ ಒಂದು ರಿಲೀಫ್ ಇರುತ್ತೆ. ಮನೆಯಲ್ಲಿ ಒಂದು ಆರೋಗ್ಯಕರ ವಾತಾವರಣ ಸೃಷ್ಟಿ ಮಾಡೋದು ಅತ್ತೆ ಸೊಸೆ ಕೈಯಲ್ಲಿದೆ. ಇದು ಅತ್ತೆ ವರ್ಸಸ್ ಸೊಸೆ ಆಗೋಕಿನ ಅತ್ತೆ ಜೊತೆ ಸೊಸೆ. ನಾವು ಕೋರ್ಟ್ನಲ್ಲಿ ಪ್ಲೇಂಟಿಫ್ ವರ್ಸಸ್ ಡಿಫೆಂಡೆಂಟ್ ಅಂತೀವಿ. ಓಕೆ, ಸೊ ಇದು ಅದಾಗದೆ ಅತ್ತೆಯ ಸೊಸೆ ಜೊತೆ ಅತ್ತೆ ಜೊತೆ ಸೊಸೆ ಆಗಿಬಿಟ್ರೆ ಬಹಳ ಒಂಥರ ನಿರ್ಮಲವಾದ ವಾತಾವರಣ. ಖಂಡಿತ ಆ ನಿರ್ಮಲ ವಾತಾವರಣ ನಿರ್ಮಾಣ ಆಗಲಿ ಅಂತಾನೆ ನಾವು ಕೂಡ ಪ್ರಯತ್ನ ಮಾಡ್ತಾ ಇರೋದು. ಆ ಸಂಬಂಧದಲ್ಲಿ ಏನಪ್ಪ ಗೊಂದಲ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ಕೂಡ ನಮ್ದು. ಸೊ ಅನಿತಾ ಅವರೇ, ಇತ್ತೀಚಿನ ದಿನದಲ್ಲಿ ಹಾಗೆ ಸಂಧ್ಯಾ ಅವ್ರು ಹೇಳ್ತಾ ಇದ್ರು ಅಂದ್ರೆ ಬೇಬಿ ಸಿಟ್ಟಿಂಗ್ ಹೋಗಿ ಬಿಡೋದಕ್ಕಿಂತ ಅತ್ತೆ ನೋಡ್ಕೊಳ್ಳಿ ಅಂತ ಬಿಟ್ರೆ ಎಲ್ಲವನ್ನ ಕಲ್ತ್ಕೊಳುತ್ತೆ, ಮನೆ ವಾತಾವರಣದಿಂದ ಹಿಡಿದು ಪದ್ಧತಿಯಿಂದ ಹಿಡಿದು ಎಲ್ಲವನ್ನ ಕಲ್ತ್ಕೊಳುತ್ತೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಒಂದು ಗಮನ ಹರಿಸಬೇಕಾಗಿರುವಂತಹ ವಿಷಯ ಅಂದ್ರೆ ವೃದ್ಧಾಶ್ರಮಗಳು ಕೂಡ ಹೆಚ್ಚಾಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಇವಾಗ ಇಬ್ರು ಬ್ಯುಸಿ ಆಗಿ ಹೋಗ್ತಾರೆ ನೋಡ್ಕೊಳಕಾಗಲ್ಲ ಅಂತಾನೋ ಅಥವಾ ಅವ್ರು ನಮ್ಮ ಪದ್ಧತಿಗಳಿಗೆ ಹೊಂದ್ಕೊಳಕಾಗಲ್ಲ ಅಂತಾನೋ ವೃದ್ಧಾಶ್ರಮಕ್ಕೆ ತಗೊಂಡು ಹೋಗುವಂತಹ ಪ್ರಯತ್ನಗಳು ಕೂಡ ಹೆಚ್ಚಾಗ್ತಾ ಇದೆ. ಬೀದಿಗೊಂದಂತೆ ವೃದ್ಧಾಶ್ರಮ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೇನಂತೀರಾ? ಇದಕ್ಕೆ ಸಂಧ್ಯಾ ಅವ್ರ ಮಾತಿಗೆ ನಾನು ಒಪ್ಕೋತೇನೆ. ಯಾಕಂದ್ರೆ ಬೇಬಿ ಸಿಟ್ಟಿಂಗ್ ಅಲ್ಲಿ ಮಕ್ಕಳಿಗೆ ಹಾಕೋದು ಅದು ಒಳ್ಳೇದಲ್ಲ. ಯಾಕಂದ್ರೆ ಮನೆಯಲ್ಲಿ ಹಿರಿಯರು ಇರುವಾಗ ಒಂದು ಸಂಸ್ಕಾರ, ಒಂದು ಪದ್ಧತಿ, ಒಂದು ಪ್ರೀತಿ, ಆಮೇಲೆ ಒಂದು ಅಫೆಕ್ಷನ್ ಬೆಳೀತಾ ಇದೆ ಮಕ್ಕಳಿಗೆ. ತಾಯಿ ಜಾಬ್ ಅಲ್ಲಿ ಹೋಗುವಾಗ ಆ ಮಗುಗೆ ಒಂದು ಮನೆ ವಾತಾವರಣದ ಪ್ರೀತಿ ಬೆಳೀತೈತೆ. ಬಟ್ ಈ ವೃದ್ಧಾಶ್ರಮದಲ್ಲಿ ಏನ್ ನೀವು ಹೇಳ್ತಿರಲ್ಲ, ಅದು ಪ್ರತಿಯೊಂದು ಒಂದು ಮಗ ಮತ್ತು ಒಂದು ಸೊಸೆದು ಕರ್ತವ್ಯ. ಅತ್ತಿ ಮಾವುಗೆ ನಾವು ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇವತ್ತು ಆ ತಾಯಿ ಆ ಈ ಮಗನ ಹೆತ್ತಿದಿಲ್ಲ ಅಂತಂದ್ರೆ ಆ ಮುತ್ತೈದಿ ಸೌಭಾಗ್ಯ ನಮಗೂ ಸಿಕ್ತಿದ್ದಿಲ್ಲ, ನಾವಿಷ್ಟು ಮರ್ಯಾದೆಯಾಗಿ ಜನರ ಮುಂದೇನು ಇರ್ತಿದ್ದಿಲ್ಲ. ಸಮಾಜದಲ್ಲಿ ಒಂದು ಗೌರವ, ಒಂದು ಒಳ್ಳೆ ಮನೆತನ ಬಗ್ಗೆ ಹೆಸರು ಬರ್ತೈತೆ. ಯಾಕಂದ್ರೆ ಈ ಹಿರಿಯರು ನಮಗೇನು ಸಾಕಿ ಸಲಗಿ ನಮಗ ಒಂದು ಪ್ರೋತ್ಸಾಹ ಕೊಟ್ಟು ನಮ್ಮ ಜೀವನದಲ್ಲಿ ಮುಂದೆ ಬೆಳೆಸ್ಬೇಕು ಹೆಂಗು, ಒಂದು ಮನೆತನ ನಡ್ಕೊಂಡು ಹೋಗ್ಬೇಕ ಅನ್ನೋದು ಈಗಿನ ಜನರೇಷನ್ಗೆ ತುಂಬಾ ಬೇಕಾದಂತ ವಿಷಯ. ಐ ರಿಸ್ಪೆಕ್ಟ್ ದಿಸ್ ಜಾಯಿಂಟ್ ಫ್ಯಾಮಿಲಿ, ನಾಟ್ ಎ ನ್ಯೂಕ್ಲಿಯರ್ ಫ್ಯಾಮಿಲಿ. ನ್ಯೂಕ್ಲಿಯರ್ ಫ್ಯಾಮಿಲಿ ಅವ್ರಿಗೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇದ್ದು ಈ ರೀತಿಯಿಂದ ಕಲ್ಚರ್ ಆಗಿ ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಒಂದು ಧೈರ್ಯ ಆಮೇಲೆ ಕಾನ್ಫಿಡೆನ್ಸು ಬೆಳೀತಾ ಇದೆ. ಓಕೆ ಅನಿತಾ ಅವರೇ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಎಲ್ಲ ಅತಿಥಿಗಳು ಕಾಯ್ತಿದ್ದಾರೆ. ಸೊ ವೀಕ್ಷಕರೇ, ನೀವು ಕೂಡ ಭಾಗವಹಿಸಬಹುದು ನಮ್ಮ ಜೊತೆ. ಇನ್ನು 10 ಹಲವು ದಿನ ಅತ್ತೆ ವರ್ಸಸ್ ಸೊಸೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಸುವರ್ಣ ನ್ಯೂಸ್ನ ಕಚೇರಿ ಯಾವುದೇ ಊರಾಗಿರಬಹುದು ಅಲ್ಲಿರುವಂತಹ ಸುವರ್ಣ ನ್ಯೂಸ್ ಕಚೇರಿಗೆ ನೀವು ಹೋಗಿ ನಿಮ್ಮ ಹೆಸರನ್ನು ಅಲ್ಲಿ ನೋಂದಾಯಿಸ್ಕೊಳ್ಬಹುದು. ನೀವು ಕೂಡ ಅತಿಥಿಯಾಗಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಚರ್ಚೆ ಮುಂದುವರಿಯುತ್ತೆ.